ನಾಳೆ 17ನೇ ತಾರೀಕು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರತಕ್ಕಂತ ರೈತ ನಾಯಕರಾಗಿರತಕ್ಕಂತ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅದೇ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಸರಾಜ್ ಬೊಮ್ಮಾಯಿ ಅವರು ಸದಾನಂದ ಗೌಡರು ನಮ್ಮ ರಾಜ್ಯ ನಾಯಕರಾಗಿರತಕ್ಕಂತ ರಾಜ್ಯ ಅಧ್ಯಕ್ಷ ಆಗಿರತಕ್ಕಂತ ನಳಿನ್ ಕುಮಾರ್ ಕಟೀಲ್ ಅವರು ಈಶ್ವರಪ್ಪ ಅವರು ಆರ್ ಅಶೋಕ್ ಅವರು ಆಮೇಲೆ ನಮ್ಮ ಗೋವಿಂದ ಕಾರ್ಜೋಳ ಅವರು ನಮ್ಮ ಎಂಪಿ ಮುನಿಸ್ವಾಮಿ ಅವರು ಸಿಸಿ ಮೋಹನ್ ಅವರು ಹೀಗೆ ರಾಜ್ಯದ ತಂಡ ಕುರುಡುಮಲೈ ಇಂದ ಒಂದು ಪ್ರವಾಸ ಯೋಜನೆಯನ್ನ ಮಾಡುತ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಅಂತಕಂತದ್ದು ಸಂಪೂರ್ಣವಾಗಿ ಸ್ಥಗಿತವಾಗಿದೆ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಇಡಿ ರಾಜ್ಯದಲ್ಲಿ ಎಲ್ಲೂ ಸರ್ಕಾರ ಬಂದ ಮೇಲೆ ಸ್ಟ್ಯಾಂಡ್ ಸ್ಟಿಲ್ ಸ್ಥಗಿತ ಆಗಿದೆ ಅಭಿವೃದ್ಧಿ ಅನ್ನೋದು ಅಷ್ಟೇ ಅಲ್ಲದೇನೆ ಕಾವೇರಿ ನೀರನ್ನ ಕರ್ನಾಟಕ ರಾಜ್ಯದ ಹಿತ ರೈತರ ಹಿತವನ್ನ ಬಲಿ ಕೊಟ್ಟು ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಕುಡಿಯಕ್ಕೆ ನೀರಿಲ್ಲ ನಮ್ಮ ಬೆಂಗಳೂರಿನ ಬೆಂಗಳೂರಿನವರಿಗೆ ಕೋಲಾರದವರಿಗೆ ಮಂಡ್ಯ ಹಾಸನ ಚಾಮರಾಜನಗರ ರಾಮನಗರ ಈ ಭಾಗದ ಎಲ್ಲರಿಗೂ ಆದರೂ ಕೂಡ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ರಾಜ್ಯಾದ್ಯಂತ ಬರ ಆವರಿಸಿದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ ವಿದ್ಯುತ್ ಕಡಿತ ನಿರಂತರವಾಗಿ ಇದೆ ಪಂಪ್ ಸೆಟ್ ಗಳಿಗೆ ಸರಿಯಾಗಿ 7 ಫೇಸ್ 3 ಫೇಸ್ ವಿದ್ಯುತ್ ಕೊಡ್ತಾ ಇಲ್ಲ ಈ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಮುಳುಬಾಗಿಲಿನ ಐತಿಹಾಸಿಕ ದೇವಸ್ಥಾನ ಕೂಡುಮಲೈ ಇಲ್ಲಿಂದ ನಮ್ಮ ಪ್ರವಾಸ ಪ್ರಾರಂಭ ಆಗುತ್ತೆ ನಾಳೆ ಈ ಒಂದು ವಿನಾಯಕನ ಆಶೀರ್ವಾದವನ್ನ ಪಡೆದುಕೊಂಡು ಇಲ್ಲೊಂದು ಸಭೆಯನ್ನ ಮಾಡಿ ನಾಳೆ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ದಿನವೂ ಕೂಡ ಇದೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರೋದಿದೆ ಮತ್ತೆ ನರೇಂದ್ರ ಮೋದಿಜಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋರಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರವಾಸ ಯೋಜನೆಯನ್ನ ಕೈಗೊಂಡು ರಾಜ್ಯ ಸರ್ಕಾರದ ಈ ಸಮಸ್ಯೆಗಳ ಸರಮಾಲೆಗಳ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನ ರೂಪಿಸೋದಕ್ಕೋಸ್ಕರವಾಗಿ ನಮ್ಮದು ಈ ಒಂದು ಬರ ವಿದ್ಯುತ್ ಕಡಿತ ಕಾವೇರಿಗೆ ನೀರು ಬಿಟ್ಟಿರೋದು ಇದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋರಾಟವನ್ನು ನಾವು ರೂಪಿಸ್ತಾ ಇದ್ದೇವೆ ನಾಳೆ ಬೆಳಗ್ಗೆ 10:10 ನಾವು ಈ ಒಂದು ವಿನಾಯಕನ ದರ್ಶನಕ್ಕೋಸ್ಕರವಾಗಿ ಆಶೀರ್ವಾದಕ್ಕೋಸ್ಕರವಾಗಿ ರಾಜ್ಯದ ತಂಡ ಬರೋದಿದೆ ನಮ್ದು ಇಲ್ಲಿಂದ ಮುಗಿಸ್ಕೊಂಡು ನಾವು ರೈತರನ್ನ ಭೇಟಿ ಮಾಡ್ತೇವೆ ಇದನ್ನು ಮುಗಿಸ್ಕೊಂಡು ಹಬ್ಬದ ನಂತರ ಮಂಡ್ಯ ಮೈಸೂರು ಚಾಮರಾಜನಗರ ಆಮೇಲೆ ಹಾವೇರಿ ಹೀಗೆ ರಾಜ್ಯಾದ್ಯಂತ ಪ್ರವಾಸ ನಮ್ಮದು ಆಗೋದಿದೆ ಇದು ದೇವರ ಆಶೀರ್ವಾದವನ್ನು ಪಡೆದ ಮೇಲೆ ನಾಳೆನೆ ಸಂಜೆ ಒಂದು ಸಭೆಯನ್ನ ನಾವು ಮಾಡೋರಿದ್ದೇವೆ ಅಲ್ಲಿ ಯಾವ್ಯಾವ ದಿನಾಂಕಗಳು ಎಲ್ಲೆಲ್ಲಿ ಅನ್ನೋಂಥದ್ರ ಬಗ್ಗೆ ನಿರ್ಧಾರವನ್ನು ನಾವು ಮಾಡೋರಿದ್ದೇವೆ ಒಟ್ಟು ಕಾವೇರಿ ವಿಷಯವನ್ನು ಮೊದಲನೇದಾಗಿ ನಾವು ತೆಗೆದುಕೊಂಡು ಮಂಡ್ಯ ಮೈಸೂರಿಗೆ ನಾವು ಮೊದಲನೇದಾಗಿ ಭೇಟಿ ಕೊಡ್ತೇವೆ ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗ್ತೇವೆ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಮ್ಮ ಸದಾನಂದ ಗೌಡರು ಬೊಮ್ಮಾಯಿ ಅವರು ಈಶ್ವರಪ್ಪ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದ್ದಾರೆ ಯಡಿಯೂರಪ್ಪನವರು ನೇತೃತ್ವ ವಹಿಸ್ತಾರೆ ನಾಳೆ ಕುರುಡುಮಲೆ ಸೀಮಿತ ಆಮೇಲೆ ನಾವು ಹೋಗ್ತಾ ಶ್ರೀನಿವಾಸ್ಪುರ ಭೇಟಿ ರೈತರ ಭೇಟಿ ಮಾಡ್ಕೊಂಡು ಹೋಗ್ತಾರೆ ನಡೀತಾ ಇದೆ ಮಾತುಕತೆ ಅದರ ಬಗ್ಗೆ ಅಂತಿಮವಾಗಿ ನಮ್ಮ ಕೇಂದ್ರದ ನಾಯಕರಾಗಿರ್ತಕ್ಕಂತ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ನಡ್ಡಾಜಿ ಅವರು ಅದರ ಬಗ್ಗೆ ಏನು ನಿರ್ಧಾರ ಅನ್ನುವಂಥದ್ದನ್ನು ಹೇಳ್ತಾರೆ ಮಾತುಕತೆ ನಡೀತಾ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ ಕೋಲಾರ ಕ್ಷೇತ್ರ ಹಾಲಿ ಬಿಜೆಪಿ ತೆಕ್ಕಲಿದೆ ಅದನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ ನೋಡಿ ಈಗ ಹಾಲಿ ಏನು ಬಿಜೆಪಿ ಎಂಪಿಗಳಿದ್ದಾರೆ ಅದು ಬಿಜೆಪಿಗೆ ಇರಬೇಕು ಅನ್ನುವಂಥದ್ದು ಬಿಜೆಪಿಯ ಒತ್ತಾಸೆ ಆಗಿದೆ ಇನ್ನು ಮಾತುಕತೆ ಇನ್ನು ಏನು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ನಿರ್ಣಯ ತೆಗೆದುಕೊಳ್ತಾರೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ
ರಾಜಣ್ಣ ಅವ್ರು ಹೇಳಿರೋದು ಮೂರು ಡಿ ಸಿ ಎಂಗಳು ಹುದ್ದೆ, ಇನ್ಯಾರ್ಯಾರ ಮನಸ್ಸಿನಲ್ಲಿ ಎಷ್ಟು ಹುದ್ದೆಗಳಿದೆ ಗೊತ್ತಿಲ್ಲ. ಪರಮೇಶ್ವರ ಹೇಳ್ತಾ ಇದ್ದಾರೆ ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಕು ಅಂತ ಹೇಳಿ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಎರಡೂವರೆ ವರ್ಷ ಯಾವಾಗ ಮುಗಿಯುತ್ತೋ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನೋದು ಸಂಪೂರ್ಣ ಸ್ಥಗಿತ ಆಗಿದೆ, ರೈತರು ಶಾಪ ಹಾಕ್ತಿದ್ದಾರೆ, ಬರ ಸಂಪೂರ್ಣ ಆವರಿಸಿದೆ, ಜನ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಯಾವ್ಯಾವ ಬಂದಿದೋ ಬರನು ಕೂಡ ಹಂಗೆ ಬರುತ್ತೆ ಅಂತ ಹೇಳಿ ನೋಡೋಣ ಏನೇನಾಗತ್ತೆ. ಅಲ್ಲ ಈಗ ಉದಾಹರಣೆಗೆ ಶಾಸಕರೇ ಕಾಂಗ್ರೆಸ್ಸಿನ ಶಾಸಕರೇ ಪತ್ರ ಬರ್ದಿದ್ದಾರೆ, ಅಂದ್ರೆ ಐದು ಗ್ಯಾರಂಟಿ ಸ್ಕೀಮ್ಗಳು ಬಿಟ್ಟು ಬೇರೆ ಸ್ಕೀಮೇ ಇಲ್ವಾ, ಬೇರೆ ಇಲಾಖೆಗಳೇ ಇಲ್ವಾ, ಬೇರೆ ಅಭಿವೃದ್ಧಿನೇ ಇಲ್ವಾ? ಮಹಿಳೆಯರಿಗೆ 2000 ರೂಪಾಯಿ ಎಷ್ಟು ಜನಕ್ಕೆ ಹಾಕಿದ್ದಾರೆ? ಈ ನಾಟ್ ಈವನ್ 20% ಮಹಿಳೆ, ಇನ್ನು ಪದವೀಧರರಿಗೆ ಒಂದ್ ಪೈಸಾ ಕೊಟ್ಟಿಲ್ಲ, ಆಯ್ತಾ, ಅಕ್ಕಿ ಕೊಟ್ಟಿಲ್ಲ, 170 ರೂಪಾಯಿ ಒಂದು ಕೆಜಿಗೆ 70 ರೂಪಾಯಿ ಇದೆ, 170 ರೂಪಾಯಿ ಒಬ್ರಿಗೆ ಕೊಡ್ತಾ ಇದ್ದಾರೆ, ಅಕ್ಕಿ ಕೊಟ್ಟಿಲ್ಲ. ಆಮೇಲೆ ಬಸ್ಗಳನ್ನ ಕಮ್ಮಿ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಬಸ್ಗಳಿಲ್ಲ. ಇವರು ಯಾವ್ದಾರ ಒಂದ್ ಗ್ಯಾರಂಟಿ ಸ್ಕೀಮ್ ಸಕ್ಸಸ್ ಆಗಿದೆಯಾ? ತಮ್ಮ ಪೆನ್ನು ತಮ್ಮ ಪೇಪರು ಬರ್ಕೊಳ್ಳದೆ ಷರತ್ತುಗಳು ಸಂಪೂರ್ಣ ವಿಫಲ ಆಗಿದೆ ಈ ಸರ್ಕಾರ. ನಾನ್ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ಅಧಿಕಾರಕ್ಕೆ ಬಂದ 3 ತಿಂಗಳಲ್ಲಿನೇ ಈ ಸರ್ಕಾರದ ಬಗ್ಗೆ ಆಂಟಿ ಇನ್ಕಂಬೆನ್ಸಿ ಪ್ರಾರಂಭ ಆಗಿದೆ. ಬರೀ 50 ಲಕ್ಷ ಕೊಟ್ಟು ಬರೀ 3 ತಿಂಗಳಲ್ಲಿ 2 ಕೋಟಿ ರೂಪಾಯಿ ಎಂಎಲ್ಎಗೆ ಎಂಎಲ್ಸಿಗಳಿಗೆ ಕೊಡಬೇಕಾಗಿತ್ತು, 50 ಲಕ್ಷ ಕೊಟ್ಟಿದ್ದಾರೆ. ಎಲ್ಲಿದ್ದಾರೆ ಈ ದುಡ್ಡು? ಇದಕ್ಕೆ ಅಭಿವೃದ್ಧಿ ಅಂತಾರ? 33-34 ಜನ ಶಾಸಕರು ಪತ್ರ ಬರೆದಿದ್ದಾರೆ ನಮಗೆ, ಅಧಿಕಾರಿಗಳು ಸಿಗ್ತಾ ಇಲ್ಲ, ಮಂತ್ರಿಗಳು ಮಾತು ಕೇಳ್ತಾ ಇಲ್ಲ, ರಾಜ್ಯಪಾಲರಿಗೆ ಪತ್ರ ಬರೀತಾರೆ, ಮುಖ್ಯಮಂತ್ರಿ ಪತ್ರ ಬರೀತಾರೆ, ಒಂದ್ ಸಾರಿ ಅಲ್ಲ 2 ಸಾರಿ. ಎಲ್ಲಿದೆ ಅಭಿವೃದ್ಧಿ? ಸರ್ಕಾರಕ್ಕೆ ನನ್ನ ಪ್ರಕಾರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗತ್ತೆ ಬರ ಘೋಷಣೆ ಮಾಡಕ್ ಇಷ್ಟು ದಿನ ಬೇಕಾಯ್ತು ಇವರಿಗೆ. ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಶಾಸಕರಿಗೆ, ಕುಡಿಯ ನೀರನ್ನು ಹಾಹಾಕಾರ ಶುರುವಾಗತ್ತೆ. ಈಗ ರೈತರ ಆತ್ಮಹತ್ಯೆ, 200ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಮತ್ತೆ ನಾವು ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು 4000 ರೂಪಾಯಿ ರೈತರಿಗೆ ಏನ್ ಪ್ರತಿ ರೈತನಿಗೆ ಅಕೌಂಟ್ಗೆ ಹಾಕ್ತಾ ಇದ್ವಿ ಅದನ್ನ ನಿಲ್ಸಿದ್ದಾರೆ. ರೈತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ ಅದನ್ನ ನಿಲ್ಸಿದ್ದಾರೆ. ರೈತರಿಗೆ 5 ಎಕರೆ ಯಾರಿಗೆ ಜಮೀನಿದೆ ಅವರಿಗೆ 250 ರೂಪಾಯಿ 1 ಎಕರೆಗೆ ಡೀಸೆಲ್ ಕೊಡ್ತಾ ಇದ್ವಿ ಅದನ್ನ ನಿಲ್ಸಿದ್ದಾರೆ. ಎಲ್ಲ ನಿಲ್ಸಿದ್ದಾರೆ ಇವರು, ವಿದ್ಯಾನಿಧಿಯನ್ನು ನಿಲ್ಸಿದ್ದಾರೆ. ಮತ್ತೆ ಅನೇಕ ಡಿಪಾರ್ಟ್ಮೆಂಟ್ಗಳಿಗೆ ಸ್ಯಾಲ್ರಿ ಕೊಟ್ಟಿಲ್ಲ, 2 ತಿಂಗಳಾದ್ರೂ ಸ್ಯಾಲ್ರಿ ಆಗಿಲ್ಲ, ಬೆಲೆ ಎಚ್ಚರಿಕೆ ವಿಪರೀತ ಆಗ್ತಾ ಇದೆ, ವಿದ್ಯುತ್ ಬಿಲ್ ಹೆಚ್ಚಳ ಮಾಡಿದ್ರು, ಮದ್ಯದ ಬಿಲ್ ಅನ್ನು ಹೆಚ್ಚಳ ಮಾಡಿದ್ರು, ಆಟೋ ಚಾಲಕರು ಖಾಸಗಿ ಬಸ್ ಮಾಲೀಕರು ಎಲ್ಲರೂ ಶಾಪ ಹಾಕ್ತಾ ಇದ್ದಾರೆ, ಆಟೋ ರಿಕ್ಷಾ ಚಾಲಕರುಗಳು ಎಲ್ಲ. ನೋಡಿ, ವಿರೋಧ ಪಕ್ಷದ ನಾಯಕರು ಬೇಕು, ಅದ್ರ ಬಗ್ಗೆ ನಮ್ದು ಎರಡೇ ಮಾತಿಲ್ಲ, ಅದನ್ನ ನಿರ್ಣಯ ಮಾಡ್ತೀವಿ. ಆದ್ರೆ ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ಲಿ, ನಾವು ವಿಪಕ್ಷ ನಾಯಕರಾಗಿ ಕೇಳ್ತಾ ಇದೀವಲ್ಲ, ಇದನ್ನೆಲ್ಲ ಹೋರಾಟ ಮಾಡ್ತಾ ಇದೀವಿ. ಸದನದಲ್ಲಿ ನಾವೆಲ್ಲ ಇದೀವಲ್ಲ, ಸದನದಲ್ಲಿ ನಾವೆಲ್ಲರೂ ಇದೀವಿ. ಇಟ್ ಇಸ್ ನಾಟ್ ಎ ಫೇಲ್ಯೂರ್, ಇಸ್ ಇಸ್ ದಿ ಫೇಲ್ಯೂರ್ ಆಫ್ ಗವರ್ನಮೆಂಟ್. ನಾಯಕರಾಗಿದ್ರೆ ಒಬ್ಬರೇ ಕೇಳಬೇಕು, ಈಗ ನಾವೆಲ್ಲ ನಾಯಕರು ಎಲ್ಲರೂ ಕೇಳ್ತೀವಿ. ನಮ್ಮಪ್ಪ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಅನೇಕ ಸೀನಿಯರ್ ಶಾಸಕರುಗಳಿದ್ದಾರೆ, ಉತ್ತರ ಕೊಡ್ಲಿ ಅದಕ್ಕೆ. ಈ ಸಮಸ್ಯೆಗಳು ಕರ್ಮಾಲ ಯಾಕಪ್ಪ ನೀರ್ ಬಿಟ್ರಿ? ನಿಮ್ ಡಿ ಎಂ ಕೆ ಮತ್ತು ಕಾಂಗ್ರೆಸ್ ಗಠಬಂಧನನ್ನ ಗಟ್ಟಿಗೊಳಿಸೋದಕ್ಕ ಅದ್ರ ಬಗ್ಗೆ ಕಾನೂನು ಇದೆ, ಕಾನೂನು ತನ್ನ ದಾರಿಯನ್ನ ನೋಡ್ಕೊಳ್ಳುತ್ತೆ. ಇದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗೆ ಆ ತರದ ವ್ಯವಸ್ಥೆನೆ ಇಲ್ಲ. ಇದಕ್ಕೆ ಅರೆಸ್ಟ್ ಮಾಡಿದರೆ ಕಾನೂನು ತನ್ನ ದಾರಿಯನ್ನ ನೋಡ್ಕೊಳ್ಳುತ್ತೆ. ಸಿದ್ದರಾಮಯ್ಯ ನರ್ಬೇಕರ್ ಪರವಾಗ ಹೇಳಿದ್ರು, ಯಾರು 2 ಕೋಟಿ ನಮ್ ಕಾಂಗ್ರೆಸ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಎಲ್ಲ ಅದು ಇದು ಅನ್ಸಿದ್ರು.
ಕುಕ್ಕರ್ ಮಿಕ್ಸಿಗಳು ಅದೆಲ್ಲ ಕುಕ್ಕರ್ ಮಿಕ್ಸಿಗಳೆಲ್ಲ ಹಂಚ್ಬಿಟ್ಟು 2 ಕೋಟಿ ರೂಪಾಯಿ ಖರ್ಚು ಮಾಡಿಸ್ಬಿಟ್ಟು ಲಾಸ್ಟ್ಗೆ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ ಏನೂ ಇಲ್ಲ ಅಂತೇಳಿ ಸಿದ್ದರಾಮಯ್ಯವ್ರ ವಿರುದ್ಧನೂ ಮಾಧ್ಯಮಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಯಾರೋ ಏನೋ ಮಾಡಿದ್ರೆ ಕಾನೂನು ರೀತಿಯಲ್ಲಿ ಏನು ಆಕ್ಷನ್ ತಗೊಬೇಕು, ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ. ಒಟ್ಟಾರೆ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಮೂಡಲ ಬಾಗಿಲು ದೇವಮೂಲೆ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದಿಂದ ರೈತರ ನಾಯಕರು ಪ್ರಥಮವಾಗಿ ರೈತರ ಬಜೆಟ್ ಅನ್ನು ಮಂಡಿಸಿದಂತ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು, ಸದಾನಂದ ಗೌಡರು, ನಳಿನ್ ಕುಮಾರ್ ಕಟೀಲ್ ಅವರು, ಅಶೋಕ್ ಖಂಡ್ ಅವರು, ನಮ್ಮ ಈಶ್ವರಪ್ಪ ಅವರು, ಕಾರಜೋಳ ಅವರು, ಅಶ್ವಥ್ ನಾರಾಯಣ ಅವರು, ಸಿ ಟಿ ರವೇಣ್ಣ ಅವರು ಎಲ್ಲರೂ ಒಟ್ಟಿಗೆ ಬಂದು ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ, ನಾವೇನು ರೈತರಿಗೆ ಇವತ್ತು ಬರ ಇದೆ ಆ ಬರದ ಅಧ್ಯಯನ ಮತ್ತೆ ನಮ್ಮ ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲೆಲ್ಲಿ ಕಾವೇರಿ ಇಶ್ಯೂ ಇದೆ, ಈ ಕಾವೇರಿ ಇಶ್ಯೂ ನಮ್ಮ ಕರ್ನಾಟಕದ ಏನು ಜನರ ಹಿತದೃಷ್ಟಿಯನ್ನ ಧಿಕ್ಕರಿಸಿ ಇವತ್ತು ತಮಿಳ್ನಾಡು ಅವರ ಘಟಬಂಧನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ನೀರು ಬಿಟ್ಟು ನಮ್ಮ ಕರ್ನಾಟಕದ ಜನತೆಗೆ ಏನು ಮೋಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲಾ ರೈತಪರ ಸಂಘಟನೆಗಳು ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಏನು ಹೋರಾಟಕ್ಕೆ ಇದು ಮಾಡ್ತಾ ಇದ್ರಿ, ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ರೈತಪರ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಭ್ರಷ್ಟ 50% ಇರ್ತಕ್ಕಂಥ ಭ್ರಷ್ಟಾಚಾರ ಇರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇವತ್ತು ಕಾಂಟ್ರಾಕ್ಟರ್ಗಳಿಗೂ ಅವರು ಬಿಲ್ ಮಾಡಿಲ್ಲ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ನೇಣಾಕೊಂತೀನಿ ಅಂತ ಹೇಳ್ತಾ ಹೋಗ್ತಾರೆ. ಈ ತರ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲೂ ಯಾವುದೇ ಶಾಸಕರುಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅವರು 135 ಶಾಸಕರಿದ್ದಾರೆ, ಅವ್ರು ಹೊಸದಾಗಿ 1-5 ಕೋಟಿ ಹಣ ತಂದು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡಿದ್ದೀರಿ ಅಂತೇಳಿ ಸಿದ್ದರಾಮಯ್ಯ ಸೈನ್ ಹಾಕಿ ಒಂದೇ ಒಂದು ಫಂಡ್ ಬಿಡುಗಡೆ ಮಾಡಿರ್ತಕ್ಕಂಥ ಒಂದೇ ಒಂದು ದಾಖಲಾತಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ನೋಡಿಸ್ಲಿ, ಕರ್ನಾಟಕದ ಯಾವುದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರದೇ ಪಾರ್ಟಿಯ MLAಗಳು ರಾಜ್ಯಪಾಲರಿಗೆ 35 ಜನ ಲೆಟರ್ ಬರೀತಾರೆ ಅಂದ್ರೆ ಆ ಪಾರ್ಟಿಯ ಆಯುಷು ಆ ಸರ್ಕಾರದ ಆಯುಷು ಎಷ್ಟು ಮಾತ್ರ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕ ಬಂಧುಗಳು ನಾಳೆ ನಡೀತಾ ಇರ್ತಕ್ಕಂತ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಏನು 10 ಗಂಟೆಗೆ ನಮ್ಮ ಕೂಡುಮಲೆಗೆ ಬರ್ತಾ ಇದ್ರು, ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ 17ನೇ ತಾರೀಕು ಹುಟ್ಟಿದಬ್ಬನ ಇರೋದ್ರಿಂದ ಅವ್ರ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ, ಆ ಭಗವಂತ ಅವ್ರಿಗೆ ಹೆಚ್ಚಿನ ಆಯುಷ್ ಆರೋಗ್ಯ ಕೊಟ್ಟು ಈ ದೇಶಕ್ಕೆ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗಿ ಈ ದೇಶ ಮತ್ತಷ್ಟು ಬಲಿಷ್ಠ ಆಗೋ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರು ಅವ್ರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಏನು ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ನಾಳೆಯಿಂದ ಕಾರ್ಯಕ್ರಮಗಳನ್ನ ಸಂಜೆಯಿಂದನೇ ಯಾವ ಜಿಲ್ಲೆಗೆ ಹೋಗ್ಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸ್ತಾರೆ. ಇದಕ್ಕೆ ನಮ್ಮ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಮಂಡಲದ ಅಧ್ಯಕ್ಷರು, ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ಎಲ್ಲರೂ ಬಂದು ಭಾಗವಹಿಸ್ಬೇಕಂತೇಳಿ ಮೂಲಕ ಬರ ಅಧ್ಯಯನ ಮತ್ತು ಹೋರಾಟ ಕಾವೇರಿ ಇಶ್ಯೂ ಎರಡಕ್ಕೂ ಕುಡಮಲೆ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ವೇಳಾಪಟ್ಟಿನ ರೆಡಿ ಮಾಡುವಂಥವ್ರು. ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ, ಮತ್ತೊಮ್ಮೆ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ. ಧನ್ಯವಾದ.